ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸಾಕಷ್ಟು ವಿದ್ಯಾರ್ಥಿಗಳು ಡಿಗ್ರಿ ಕಾಲೇಜು ಕರ್ನಾಟಕದಲ್ಲಿ ಯಾವಾಗ ಪ್ರಾರಂಭ ಆಗುತ್ತೆ ಅಂತ ಸಾಕಷ್ಟು ವಿದ್ಯಾರ್ಥಿಗಳು ಇದ್ದರು ಇದಕ್ಕೆ ಮಾನ್ಯ ಉನ್ನತ ಶಿಕ್ಷಣ ಸಚಿವರು ಕೂಡ ಸ್ಪಷ್ಟನೆ ನೀಡಿದ್ದಾರೆ ಗೊತ್ತಿರೋಗೆ ಆಗಸ್ಟ್ ಹದಿನೇಳರಿಂದ ಡಿಗ್ರಿ ಕಾಲೇಜನ್ನು ನಾವು ಪ್ರಾರಂಭ ಮಾಡ್ತೀವಿ ಅಂತ ಹೇಳಿ ಈ ಹಿಂದೆ ಮಾಹಿತಿಯನ್ನು ಕೂಡ ಶಿಕ್ಷಣ ಸಚಿವರು ಸ್ಪಷ್ಟನೆ ನೀಡಿದರು ಅದೇ ರೀತಿ ವಿದ್ಯಾರ್ಥಿಗಳಿಗೆ ಒಂದೇ ಇತ್ತು ಆಗಸ್ಟ್ ಹದಿನೇಳು ಅಥವಾ ಆಗಸ್ಟ್ ಇಪ್ಪತ್ತ್ನಾಲ್ಕು ಅಂತ ಹೇಳಿದ್ದಾರೆ ಆಗಸ್ಟ್ ಹದಿನೇಳು ಆ ವೀಕು ಅಥವಾ ಆಗಸ್ಟ್ ಇಪ್ಪತ್ತ್ನಾಲ್ಕು ಆ ವೀಕು ಎರಡರಲ್ಲಿ ಒಂದು ವೀಕಲ್ಲಿ ಸೂನ್ ಬೇ ಆದಷ್ಟು ಬೇಗ ನಿಮಗೆ ಡಿಗ್ರಿ ಕಾಲೇಜ್ ಪ್ರಾರಂಭ ಮಾಡ್ತಾರೆ ಅಂತ ಹೇಳಿ ತಿಳಿಸಿದ್ದಾರೆ ಅದೇ ರೀತಿ ಅವ್ರು ಏನು ಹೇಳ್ತಾರೆ ಅಂದರೆ ಆಗಸ್ಟ್ ಹದಿನೇಳು ಅಥವಾ ಇಪ್ಪತ್ತ್ನಾಲ್ಕನೇ ತಿಂಗಳು ನಾವು ಡಿಗ್ರಿ ಅಡ್ಮಿಷನ್ ಪ್ರಾರಂಭ ಮಾಡ್ತೀವಿ ಅದೇ ರೀತಿ ಇನ್ನು ಪಿ ಯು ಸಿ ಸಪ್ಲಿಮೆಂಟ್ರಿ ಪರೀಕ್ಷೆ ಕೂಡ ನಡೀತಾ ಇದೆ ಇನ್ನು ಶುರು ಆಗುತ್ತೆ ಅವರು ಕೂಡ ಅಡ್ಮಿಷನ್ ಆಗೋಕ್ಕೆ ಟೈಮ್ ಇರುತ್ತಾ ಅಂತ ಸಾಕಷ್ಟು ವಿದ್ಯಾರ್ಥಿಗಳು ಕೇಳ್ತಾಯಿದ್ರು ನೀವು ಸಪ್ಲಿಮೆಂಟ್ರಿ ಬರೆದ ವಿದ್ಯಾರ್ಥಿಗಳು ಡಿಗ್ರಿ ಕಾಲೇಜಿಗೆ ಅಡ್ಮಿಷನ್ ಆಗಲು ಟೈಮ್ ಇರುತ್ತೆ ಅದೇ ರೀತಿ ಸೀಟು ಕೂಡ ಇರುತ್ತೆ ಅದಕ್ಕೂ ಕೂಡ ಕಾಲಕೋಶ ಕೂಡ ಬೋರ್ಡ್ ಅವರು ಕಾಲಕೋಶ ಕೂಡ ಕೊಡ್ತಾರೆ ಅಂಥ ವಿದ್ಯಾರ್ಥಿಗಳು ಭಯ ಪಡುವ ಅಗತ್ಯ ಇದೆಯಲ್ಲ ನಿಮಗೂ ಕೂಡ ರಿಸಲ್ಟ್ ಬಂದ ನಂತರ ಪಿ ಯು ಸಿ ಸಪ್ಲಿಮೆಂಟ್ ರಿಸಲ್ಟ್ ಬಂದ ನಂತರ ನೀವು ಕೂಡ ಕಾಲೇಜಿಗೆ ಅಡ್ಮಿಷನ್ ಆಗ್ಬೋದು ನಿಮಗೂ ಕೂಡ ಸೀಟುಸ್ ಕೂಡ ಇರ್ತವೆ ಇದು ಇವತ್ತಿನ ಅಪ್ಡೇಟ್ಸು ಆಗಸ್ಟ್ ಹದಿನೇಳು ಅಥವಾ ಇಪ್ಪತ್ತ್ನಾಲ್ಕನೇ ತಾರೀಕು ನಿಮಗೆ ಅಡ್ಮಿಷನ್ ಶುರುವಾಗುತ್ತೆ ಸಾರಿ ಆಗಸ್ಟ್ ಹದಿನೇಳು ಅಥವಾ ಇಪ್ಪತ್ನಾಲ್ಕ ಇಪ್ಪತ್ನಾಲ್ಕರಿಂದ ಡಿಗ್ರಿ ಕಾಲೇಜುಗಳು ಪ್ರಾರಂಭವಾಗುತ್ತೆ இதுக்கு இவத்தின வீடியோ தாங்க்யூ ஃபார் வாட்சிங் எவ்ரி ஒன் சிங்க முந்தின